ಮುಡಾ ಸೈಟು ಹಂಚಿಕೆ ಹಗರಣ ಪ್ರಕರಣ, ಸಿಎಂ ವಿರುದ್ಧ ಎಫ್ಐಆರ್ ದಾಖಲು, ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್. ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ, ಮೈಸೂರಲ್ಲಿ ಪುನರುಚ್ಚರಿಸಿದ ಸಿದ್ದರಾಮಯ್ಯ. ಸಿಎಂ ಬೆನ್ನಿಗೆ ನಿಂತ ಹೈಕಮಾಂಡ್. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್, ಲೋಕಾಯುಕ್ತ ವಿಚಾರಣೆಗೆ ಹಾಜರಾದರು ಕುಮಾರಸ್ವಾಮಿ. ಡಿವೈಎಸ್ಪಿ ಬಸವರಾಜರಿಂದ ವಿಚಾರಣೆ. ಬೆಂಗಳೂರಿನಲ್ಲಿ ತಗ್ಗದ ಗುಂಡಿ ಗಂಡಾಂತರ, ಗುಂಡಿ ತಪ್ಪಿಸೋಕೆ ಹೋಗಿ ಚರಂಡಿಗೆ ಬಿದ್ದ ಸವಾರ, ಗುಂಡಿ ಮುಚ್ಚದೆ ಪಾಲಿಕೆಯ ನಿರ್ಲಕ್ಷ್ಯ. ಗಾಳಿ ಆಂಜನೇಯ ದೇಗುಲದಲ್ಲಿ ಕಳತನ, ಟ್ರಸ್ಟಿ ಅರ್ಚಕರಿಂದಲೇ ಕಂತೆ ಕಂತೆ ಹಣ ಅಭಯಸ್, ಎಫ್ಐಆರ್ ದಾಖಲು, ಢವಡವ ಶುರು.